ಸಂಚಾರಿ ವಿಜಯ್ ಸ್ಥಿತಿ ಬಹಳ ಗಂಭೀರವಾಗಿದ್ದು ಅಪೋಲೋ ಆಸ್ಪತ್ರೆ ಎದುರು ಚಿತ್ರರಂಗದ ಗಣ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರಿಟ್ರು ನಟ ನೀನಾಸಂ ನತಿ ಸತೀಶ್ ವಿಜಯ್ ಇಲ್ಲ ಅಂತ ನೆನೆಸಿಕೊಳ್ಳೋದು ನಾಳೆಗೆ ಅಸಾಧ್ಯ ಆಗುತ್ತೆ ವಿಜಯ್ ಇಲ್ಲ ಅಂತ ಉಹಿಸಿಕೊಳ್ಳೋದು ಕಷ್ಟವಾಗುತ್ತೆ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ನಟ ನೀನಾಸಂ ಸತೀಶ್ ಸಂಚಾರಿ ವಿಜಯ್ ಮೆದುಳು ನಿಷ್ಕ್ರಿಯವಾಗಿದೆ 36 ಗಂಟೆಯಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆದರೆ ಅವರು ಸ್ಪಂದಿಸ್ತಾ ಇಲ್ಲ ಅವರ ಅಂಗಾಂಗ ದಾನ ಮಾಡುವುದಾಗಿ ಅವರ ಕುಟುಂಬಸ್ಥರು ನಿರ್ಧಾರ ಕೂಡ ಮಾಡಿದ್ದಾರೆ ಈಗ ಆಸ್ಪತ್ರೆ ಎದುರು ಅವರ ಸ್ನೇಹಿತರು ಚಿತ್ರರಂಗದ ಗಣ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರಿಟ್ರು ನಟ ನೀನಾಸಂ ಸತೀಶ್ ನಾಳೆ ಹೊತ್ತಿಗೆ ವಿಜಯ ಇಲ್ಲ ಅಂತ ಊಹಿಸಿಕೊಳ್ಳೋದು ಕಷ್ಟವಾಗುತ್ತೆ ಅಂತ ಬಿಕ್ಕಿ ಬಿಕ್ಕಿ ಅತ್ರು ನಟ ನೀನಾಸಂ ಸತೀಶ್ ಸಂಚಾರಿ ವಿಜಯ್ಗೆ ಬಹಳ ಆಪ್ತರು ಸತೀಶ್ ವಿಜಯ್ ಸಮಾಜಕ್ಕೋಸ್ಕರ ಬದುಕಿದವನು ನಾಳೆ ಅವನಿಲ್ಲ ಅಂತ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಅಂತ ಬಿಕ್ಕಿ ಬಿಕ್ಕಿ ಅತ್ರು ನಟ ನೀನಾಸಂ ಸತೀಶ್ ವಿಜಯ್ ಇಲ್ಲ ಅಂತಂದ ನೆನೆಸಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ ಆಗುತ್ತೆ ಸಂಚಾರಿ ವಿಜಯ್ ಸ್ಥಿತಿ ಚಿಂತಾಜನಕವಾಗಿದೆ ಮೆದುಳು ನಿಷ್ಕ್ರಿಯ ಆಗಿದೆ ಈಗಾಗಲೇ ವೈದ್ಯರು ಕೂಡ ಅದನ್ನ ತಿಳಿಸಿದ್ದಾರೆ ಚೇತರಿಕೆಯ ಸಾಧ್ಯ ಇಲ್ಲ ಅನ್ನುವಂತದ್ದು ಉಸಿರಾಟ ಕೂಡ ಕ್ಷೀಣವಾಗಿದೆ ಹೀಗಾಗಿಯೇ ಅಂಗಾಂಗ ದಾನ ಮಾಡುವಂತ ನಿರ್ಧಾರಕ್ಕೂ ಕೂಡ ಕುಟುಂಬಸ್ಥರು ಬಂದಿದ್ದಾರೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಅವರ ಸ್ನೇಹಿತ ನಟ ನೀನಾಸಂ ಸತೀಶ್ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಆಕ್ಸಿಡೆಂಟ್ ಆಗಿ ನಿಮ್ಮ ಹಾಸ್ಪಿಟಲ್ ಗೆ ಬರುವಾಗ ಸ್ಥಿತಿ ಹೇಗಿತ್ತು ಜೊತೆಗೆ ನೀವು ಅವರಿಗೆ ಮೊದಲಿಗೆ ಮಾಡಿದ ಶಸ್ತ್ರಚಿಕಿತ್ಸೆ ಯಾವುದು ಈಗ ಕಂಡೀಷನ್ ಹೇಗಿದೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗಿ ಖಂಡಿತ 11:45 ಸುಮಾರಿಗೆ ಅವರಿಗೆ ಅಪಘಾತ ಆಗಿತ್ತು ಇಲ್ಲೇ ಅರಕೆರೆನಲ್ಲೇ ಆಗಿರೋದ್ರಿಂದ 15-20 ನಿಮಿಷದಲ್ಲೆಲ್ಲ ಅವರು ಆಸ್ಪತ್ರೆಯಲ್ಲಿದ್ದರು ಮಧ್ಯರಾತ್ರಿ 12:00 ಅವರು ಇಲ್ಲಿದ್ದರು ನಾನು 12:15, 12:20 ನಾನು ಇಲ್ಲಿದ್ದೆ ಅವರನ್ನ ನಾನು ನೋಡಿದಾಗಲೇ ಅವರು ಪೂರ್ತಿ ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು ಬಹಳ ತೀವ್ರ ಮಟ್ಟಿಗೆ ಅವರಿಗೆ ಮಿದುಳಿನ ಮೇಲೆ ಹೊಡೆತ ಬಿದ್ದಿತ್ತು ಅವರ ತಲೆಬುರುಡೆ ಕೂಡ ಏಟಾಗಿತ್ತು ತಲೆಯಿಂದನೂ ರಕ್ತಸ್ರಾವ ಆಗ್ತಾ ಇತ್ತು ಇಮಿಡಿಯೇಟ್ ಆಗಿ ನಾವು ಟೈಮ್ ವೇಸ್ಟ್ ಮಾಡದೆ ಇಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನ್ ಮಾಡಿ ನೋಡಿದೆ ಸಿಟಿ ಸ್ಕ್ಯಾನ್ನಲ್ಲಿ ಅವ್ರದ್ದು ಬಲಗಡೆ ಮಿದುಳು ಒಳಗಡೆ ತೀವ್ರ ಪ್ರಮಾಣದಲ್ಲಿ ಹೆಮರೇಜ್ ಆಗಿತ್ತು ರಕ್ತಸ್ರಾವ ಆಗಿತ್ತು ಆಮೇಲೆ ಮಿದುಳಿನ ಮೇಲೆ ಬಹಳಷ್ಟು ಜಾಸ್ತಿ ಊತ ಇತ್ತು ಅವಾಗ ನಾವು ಏನು ಮಾಡ್ತೇವೆ ಅಂದರೆ ಬೇರೆ ಏನು ಯೋಚನೆ ಮಾಡದೆ ಆದಷ್ಟು ಬೇಗ ನಾವು ಆಪರೇಷನ್ ಮಾಡಿ ಅದನ್ನು ತೆಗಿಬೇಕು ಸಿದ್ದೇಶ್ ಅವರು ಸಹೋದರರು ಇಲ್ಲೇ ಇದ್ದರು ಮಾತಾಡಿದೆ ಇಮಿಡಿಯೇಟಾಗಿ ಅವರು ಹೇಳಿದರು ಡಾಕ್ಟ್ರೆ ಆಪರೇಷನ್ ಮಾಡಿ ಅಂತ ಇಮಿಡಿಯೇಟಾಗಿ ಸರ್ಜರಿ ಮಾಡಿದೆ ಇನ್ಫ್ಯಾಕ್ಟ್ ನಾನು 4:45 ಸರ್ಜರಿನೇ ಮುಗಿಸ್ಬಿಟ್ಟು ಅವ್ರನ್ನ ಐ ಸಿ ಯುನಲ್ಲಿ ಶಿಫ್ಟ್ ಮಾಡಿ ಮತ್ತು ಮುಂದಿದ್ದು ಚಿಕಿತ್ಸೆ ನಾವು ಕೊಡ್ತಾ ಇದ್ವಿ ಆದರೆ ಒಂದು ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನಿರುತ್ತೆ ಅಂದರೆ ಭಾಳ ಜಾಸ್ತಿ ಮಟ್ಟಿಗೆ ಅವರಿಗೆ ಅಲ್ಲಿ ಏಟು ಹೊಡೆತ ಬಿದ್ದಿರೋದ್ರಿಂದ ನಾವು ಅದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಅದರಿಂದ ಅವ್ರಿಗೆ ಉಪಯೋಗ ಆಗ್ತಾ ಇಲ್ಲ ಯಾಕಂದರೆ ತೀವ್ರತೆ ಬಗ್ಗೆ ನಾವು ನೋಡಬೇಕಾಗತ್ತೆ ಎಷ್ಟು ತೀವ್ರತೆಯಿಂದ ಅವರಿಗೆ ಏಟು ಬಿದ್ದಿದೆ ಅಂತ ಅಷ್ಟೊಂದು ತೀವ್ರತೆಯಿಂದ ಏಟು ಬಿದ್ದಿರೋದ್ರಿಂದನೇ ಅವರು ತುಂಬ ಪರದಾಡ್ತಾ ಇದ್ದಾರೆ ಅದರಿಂದ ಈಚೆ ಬರೋಕ್ಕೆ ಆಮೇಲೆ ಅದರಿಂದ ಈಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಥರದ ಪೇಷಂಟ್ ನಾನು ತುಂಬ ಸರಿ ನೀವು ನೋಡಿರ್ತೀರಿ ಹಾಗಾಗಿ ವಿಜಯ್ ಅವ್ರ ವಿಚಾರಕ್ಕೆ ಬಂದಾಗ ರಿಕವರ್ ಆಗೋ ಚಾನ್ಸಸ್ ಹೇಗಿರುತ್ತೆ ಅಥವಾ ಈಗ ಅವ್ರ ಫ್ಯಾಮಿಲಿಯವರು ಒಂದು ನಿರ್ಧಾರ ಕೂಡ ತಗೊಂಡಿದ್ರು ಅಂದಂಗೆ ದಾನ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಒಂದು ಆತಂಕ ಎಲ್ಲರೂ ಕೂಡ ಇರುತ್ತೆ ಏನಾಯಿತು ವಿಜಯ್ ಅವ್ರಿಗೆ ಏನಾದರೂ ಅಂದರೆ ಅವ್ರ ದಿನ ಮುಗೀತಾ ಅಥವಾ ಈ ಥರದ ಯೋಚನೆಗಳು ಬರುತ್ತೆ ಹಾಗಾಗಿ ನೀವು ಏನು ಹೇಳ್ತೀರಿ ಇಲ್ಲ ಖಂಡಿತವಾಗ್ಲೂ ಇಲ್ಲ ಈಗ ನೋಡಿ ನಾನು ಬ್ರೈನ್ ಡೆತ್ ಅಂತ ಹೇಳಿದರೆ ಅದು ಡೆತ್ ಅಂತಲ್ಲ ಬ್ರೈನ್ ಡೆತ್ ಅಂದರೆ ಅದೊಂದು ಫೇಸ್ ಅದೊಂದು ಘಟ್ಟ ಅಷ್ಟೇ ಆ ಘಟ್ಟ ತನಕ ಅವರು ಈಗ ಬಂದಿದ್ದಾರೆ ಬ್ರೈನ್ ಡೆಡ್ ಸ್ಟೇಜಿಗೆ ಹೋಗಿದ್ದಾರೆ ಈಗ ಅದು ಅದಾದ ಮೇಲೆ ಎರಡು ಪಾಸಿಬಿಲಿಟಿ ಇರುತ್ತೆ ಒಂದು ಅಂಗಾಂಗ ದಾನ ಮಾಡು ಈ ಥರ ಅಂಗಾಂಗ ದಾನ ಮಾಡೋಕ್ಕೆ ನಾವು ಇಮಿಡಿಯೇಟಾಗಿ ಅದು ಪ್ರೊಸೆಸ್ ಶುರು ಮಾಡ್ತೇವೆ ಅದೊಂದು 4-6 ತಾಸು ಆಗುತ್ತೆ ಆ ಪ್ರೊಸೆಸ್ ಅದಾದ ತಕ್ಷಣ ಅಂಗಾಂಗ ದಾನಕ್ಕೆ ಹೋಗ್ತಾರೆ ಅದಾದಮೇಲೆ ಅವ್ರದ್ದು ಅಂಗಾಂಗ ಕಸಿ ಅಂಗಾಂಗಗಳನ್ನ ಅವ್ರದ್ದು ಅಂಗಾಂಗಗಳನ್ನ ತೆಗೆಯುವ ಒಂದು ಕಾರ್ಯ ನಡೆಯುತ್ತೆ ಅದು ತೆಗೆದ ಮೇಲೆ ಅದನ್ನು ಬೇರೆಯವರಿಗೆ ಅಳವಡಿಸುವ ಚಟುವಟಿಕೆ ನಡೆಯುತ್ತೆ ಕಾರ್ಯ ಇದು ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅದು ಇವತ್ತು ರಾತ್ರಿ ಆಗ್ಬೋದು ಆ ಥರ ಎರಡನೇದು ಪಾಸಿಬಿಲಿಟಿ ಏನು ಅಂದರೆ ಈಗ ಫ್ಯಾಮಿಲಿ ಎಗ್ರಿ ಯಾವಾಗ ಮಾಡಲ್ಲೋ ಅಂಗಾಂಗ ದಾನಕ್ಕೆ ಅಥವಾ ಅಂಗಾಂಗ ದಾನಕ್ಕೆ ಅವರು ಅಷ್ಟೊಂದು ಇದು ಮುಂದೆ ಬರೆದಿದ್ದರೆ ನಾವೇನು ಮಾಡ್ತೇವೆ ಅವ್ರನ್ನ ಅವರ ಹಾರ್ಟ್ ಯಾವಾಗ ಎಲ್ಲಿ ತನಕ ಹೊಡ್ಕೊಳ್ಳುತ್ತೋ ಅಲ್ಲಿ ತನಕ ನಾವು ಅವ್ರನ್ನ ಪೂರ್ತಿಯಾಗಿ ಲೈಫ್ ಸಪೋರ್ಟ್ ಸಿಸ್ಟಮಲ್ಲೇ ಇಡ್ತೇವೆ ಅಂಗಾಂಗಗಳು ಯಾವ ತನ್ನಷ್ಟಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿ ಯಾವಾಗ ಹಾರ್ಟ್ ನಿಲ್ಲುತ್ತೋ ಅವಾಗ ನಾವು ಅವ್ರನ್ನ ಡಿಕ್ಲೇರ್ ಮಾಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್